ಮೊದಲನೇದಾಗಿ ನಮಗೆ ಕಾಂತಾರ ಸಿನಿಮಾದ ಬಗ್ಗೆ ಭಾಳ ಹೆಮ್ಮೆ ಇದೆ. ಕಾಂತಾರ ಸಿನಿಮಾ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕರ್ನಾಟಕದ ವಿಚಾರದ ಬಗ್ಗೆ, ಕರ್ನಾಟಕದ ಸಂಸ್ಕೃತಿಗಳ ಬಗ್ಗೆ ಎತ್ತಿ ಹಿಡಿದಿರೋ ಸಿನಿಮಾ ಇದು. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಿರೋದು ನಮಗೆ ಹೆಮ್ಮೆಯ ವಿಚಾರ. ಇದ್ರ ಜೊತೆ ಕಾಂತಾರ ಸಿನಿಮಾ ಸಂಬಂಧಪಟ್ಟಂಗೆ ಆಫ್ ಸ್ಕ್ರೀನು ಎಷ್ಟೋ ಜನ ಮಾತಾಡಿದ್ದಾರೆ, ಮೇಕರ್ಸು ಮಾತಾಡಿದ್ದಾರೆ, ನಿರ್ದೇಶಕರು ರಿಷಬ್ ಮಾತಾಡಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಒಂದು ಭೂತಕೋಲ ಯಾವುದು ಅಂದರೆ ನಮ್ಮ ಪಂಬದ ಸಮುದಾಯ. ಒಂದು ನಿಮಿಷ ಕೊಡಿ. ಭೂತಕೋಲ ಅನ್ನೋದು ನಮ್ಮ ಪಂಬದ ಸಮುದಾಯ. ನಾನು ಈ ಪುಸ್ತಕ 2017 ನಾನು ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಇಲ್ಲೇ ವಸತ್ ನಗರದಲ್ಲಿ ಬಿಡುಗಡೆ ಮಾಡಿದೆ. ಅದರಲ್ಲಿ ಅನೇಕ ಅಲೆಮಾರಿ ಅರೆ ಅಲೆಮಾರಿ ಅವರು ಆ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು. ಈ ಪಂಬದ, ನಲಿಕೆ, ಪರವ ಇವರೆಲ್ಲ ನಮ್ಮ ಬುಡಕಟ್ಟು ಆದಿವಾಸಿ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳು. ಇವರ ಸಂಸ್ಕೃತಿ, ಇವರ ವಿಶೇಷತೆ ಅದು ನಮ್ಮ ಮೂಲ ನಿವಾಸಿಯ ಪರಂಪರೆ. ಈ ಪರಂಪರೆ ಅನ್ನೋದು ನಮಗೆ ಬಹುಶಃ ನಮಗೆ ಯಾವತ್ತು ಮೊದಲೇ ಬಾರಿಗೆ ಭಾರತಕ್ಕೆ ಬಂದರು ಅಂದರೆ 75,000 ಹಿಂದೆ. ಅದೇ ನಮ್ಮ ಅಲೆಮಾರಿ ಅರೆ ಅಲೆಮಾರಿ ಬುಡಕಟ್ಟು ಆದಿವಾಸಿ ಜನ 75,000 ಇದ್ದಾರೆ. ಅವರೇ ನಮ್ಮ ಮೂಲ ನಿವಾಸಿಗಳು. ಆ ಮೂಲ ನಿವಾಸಿ ಪರಂಪರೆಯಿಂದ ಭೂತಕೋಲ ಒಂದು ರೀತಿ ನಮ್ಮ ಪರಿಸರ ಆರಾಧನೆ, ಈ ಒಂದು ರೀತಿ ಪ್ರಾಣಿ ಪಕ್ಷಿ ಗಿಡ ಮರ ಈ ವಿಚಾರಗಳು ಅಲ್ಲಿಂದ ಸಹ ಬರುತ್ತೆ. ಅದರಲ್ಲಿ ಪಂಜುರ್ಲಿ ಆಗಿರ್ಬೋದು, ಪುಲಿ ಚಾಮುಂಡಿ ಅನ್ನೋದು ಹುಲಿದಾಗಿರ್ಬೋದು. ಪಂಜುರ್ಲಿ ಅನ್ನೋದು ಒಂದು ಒಂದು ಹಂದಿ, ಪುಲಿ ಚಾಮುಂಡಿ ಅನ್ನೋ ಒಂದು ಹುಲಿ. ಈ ವಿಚಾರಗಳು ಸಹ ನಮ್ಮ ಮೂಲ ನಿವಾಸಿ ಸಂಸ್ಕೃತಿ. ಇದನ್ನು ನಮಗೆ ಹಿಂದೂ ಧರ್ಮದ ಒಳಗೆ ಬರೋದು ಅನ್ನೋದು ವೈಚಾರಿಕವಾಗಿ ತಪ್ಪು. ಹಿಂದೂ ಧರ್ಮ ಅನ್ನೋದು ನಾವು ವ್ಯಾಖ್ಯಾನಿಸ್ಬೇಕು ಅಂದರೆ ಅದು ಒಂದು 3,500 ಬಂದಿರೋ ವೈದಿಕ ಪರಂಪರೆ. ಆ ವೈದಿಕ ಪರಂಪರೆ ಎಲ್ಲಿಂದ ಬಂತದ? ಆರ್ಯನವರು ಅಂತ ನಾವು ಕೇಳಿದ್ದೀವಿ. ಆರ್ಯನ್ ವಲಸಿಗರು ಬಂದು ಅದನ್ನು ಸೆಂಟ್ರಲ್ ಏಷ್ಯಾದಿಂದ ಬಂದು ಆ ಒಂದು ರೀತಿ ವೇದಗಳಾಗಿರ್ಬೋದು, ಶಾಸ್ತ್ರಗಳಾಗಿರ್ಬೋದು, ಉಪನಿಷತ್ಸಾಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಚತುರ್ವರ್ಣ ಆಗಿರ್ಬೋದು, ಇವೆಲ್ಲ ಅನೇಕ ರೀತಿ ತಂದು ಏನು ಒಂದು ರೀತಿ ನಮ್ಮ ಮೂಲ ನಿವಾಸಿಗಳು, ಬಹುಜನರು, ಎಷ್ಟೋ ಸಲ ದ್ರಾವಿಡರು ಅಂತ ಹೇಳ್ತೀವಿ, ಈ ದ್ರಾವಿಡರ ಮೇಲೆ ಒಂದು ರೀತಿ ಅಲ್ಲಿ ಏನೋ ಮಿಕ್ಸ್ ಆಗಿ ಈ ಒಂದು 3,500 ಒಂದು ವೈದಿಕ ಪರಂಪರೆ ಅನ್ನೋದು ಬಂದಿದೆ. ವೈದಿಕ ಪರಂಪರೆಯಲ್ಲಿ ಅದರದೇ ಆದ ವಿಶೇಷತೆ ಇದೆ. ಆರ್ಟಿಕಲ್ 25 ಹಿಂದೂ ಧರ್ಮ ವೈದಿಕ ಪರಂಪರೆ ಬ್ರಾಹ್ಮಣ್ಯದಲ್ಲಿ ಆಚರಿಸೋಕ್ಕೆ ಎಲ್ಲರಿಗೂ ಹಕ್ಕಿದೆ. ಅದನ್ನು ಖಂಡಿತ ಆಚರಿಸೋಕ್ಕೆ ಎಲ್ಲರೂ ಓದಿ ಭಗವದ್ಗೀತೆ ಅದ್ರದ್ದು ಒಂದು ಭಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.